ಈಗ ನಿಮ್ಮ ತಂದೆ ಹೆಸರಲ್ಲಿರೋದು ಹತ್ತೂವರೆ ಎಕರೆ ಅಲ್ವಾ? ಹೌದು. ಈಗ ಡಾಕ್ಯುಮೆಂಟ್ ತೆಗೆಸಿದ್ರೆ ಇದೇನೋ ಪಾಣಿ ತೆಗೆಸೋದು ಆರ್ ಟಿ ಸಿ ತೆಗೆಸೋದು ಅಂತಾರಲ್ಲ, ಅದನ್ನ ತೆಗೆಸಿದ್ರೆ ಯಾರ ಹೆಸರು ಬರುತ್ತೆ ಅಲ್ಲಿ? ನಮ್ಮ ತಂದೆ ಹೆಸರು ಬರುತ್ತೆ. ತಂದೆ ಹೆಸರು ಬರುತ್ತೆ. ಹೌದು. ಆದ್ರೆ ಲೇಔಟ್ ಆಗಿದೆ ಅಲ್ಲಿ. ಹೌದು. ಲೇಔಟ್ನ ಸೈಟ್ ಮಾಡಿ ಮಾರಿದ್ದಾರೆ ಭೈರತಿ ಅವರು, ನೀವು ಹೇಳೋದು. ಹೌದು. ಮೊದಲು ಮೊದಲು ನಮ್ಗೆ ಡಾಕ್ಯುಮೆಂಟ್ ಸಿಕ್ಕಿದಾಗ ಎರಡು ಸಾವಿರದ ಹತ್ತರಲ್ಲಿ ಹತ್ತತ್ತು ಕುಂಟೆ ಐವತ್ತೆಂಟು ಜನಕ್ಕೆ ಮಾರಿರ್ತಾರೆ ಹತ್ತತ್ತು ಕುಂಟೆ. ಓಕೆ. ಈಗ ತಗೊಳ್ಳೋರು ಅದೇ ಟೈಮಲ್ಲಿ ದಾಖಲೆ ಸರಿ ತಗೊಳ್ಳೋರು ಚೆಕ್ ಮಾಡಬೇಕಾಗಿತ್ತಲ್ಲ, ಅವ್ರು ಮಾಡದೆ ತಗೊಂಡ್ಬಿಟ್ರ ಸರ್? ಅವ್ರ ಅದೇ ಹೇಳ್ತೀರಲ್ಲ, ನಂಬಿಕೆ. ಏನು ಮಾಡಿದ್ರು ಪೊಲೀಸ್ನವರು, ನಾವ್ಯಾರು ಅಲ್ಲಿ ಹೋಗಿ ಬಿಡಲ್ವಲ್ಲ ಇವನು. ಓಕೆ. ಆವಾಗ ಏನು ಮಾಡ್ತಾರೆ, ಯಾರು ಜಾಸ್ತಿಗೆ ಬರಲ್ಲ. ಏನೋ ಕೇಸ್ ಕುತೂಹಲ ಅಂತೂ ಕೇಳಲಿಲ್ಲ, ಏನಿಲ್ಲ. ನಿಮ್ಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆಯಾ? ಹೌದು ಸ್ವಾಮಿ, ನಂಬಿಕೆ ಇದೆ ನ್ಯಾಯ ಸಿಗುತ್ತೆ ಅಂತ. ನಾನು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀನಿ ಅಂತಾರೆ ಬೈರುತ್ತೆ ಅವರು. ನಮಗೆ ಇದೇ ಡಾಕ್ಯುಮೆಂಟ್ಸ್ ಇದ್ರೆ ಕೊಡಲಿ ಸ್ವಾಮಿ, ಕೋರ್ಟ್ಗೆ. ಈ ಸಬ್ ರಿಜಿಸ್ಟ್ರಾರ್ ಒಬ್ಬರ ಮೇಲೆ, ಸಬ್ ರಿಜಿಸ್ಟ್ರಾರ್ ಒಬ್ಬರ ಮೇಲೆ ಕೇಸ್ ಹಾಕಿದ್ದೀರಲ್ಲ, ಅವ್ರ ಮೇಲೆ ಏನು ನಿಮ್ದು ಆರೋಪ? ಅದೇ ಸ್ವಾಮಿ, ಈ ದಾಖಲೆಗೆಲ್ಲ ಸೃಷ್ಟಿ ಮಾಡಿರೋದು ಮೂರು ಭಾಗದ ಪುಟ್ಟಿ ಮಾಡಿದ್ದಾರೆ. ಒಂದೇ ನಂಬರ್ಗೆ ಒಂದರಲ್ಲಿ ನಮ್ಮ ಚಿಗ ಯಾರ್ದ ಹೆಬ್ಬೆಟ್ಟು ಯಾರಂತ ಗೊತ್ತಿಲ್ಲ, ಅದೊಂದು ಮೂವತ್ತೊಂದು ತೊಂಬತ್ತೈದು ಅದೊಂದು ಪತ್ರ. ಇನ್ನೊಂದರಲ್ಲಿ ಒಬ್ಬ ಚಿಗಪ್ಪ ಸೈನೇ ಇಲ್ಲ, ಅದು ಮೂವತ್ತೊಂದು ತೊಂಬತ್ತೈದೆ. ಓಕೆ. ಈಗ ಬಂದು ಬೆದರಿಸೋದು ಮಾಡಿದ್ರ ನಿಮಗೆ, ನಿಮ್ಮ ಮಕ್ಕಳಿಗೆ ಏನಾರು ಇದೆ ಸ್ವಾಮಿ? ಇದೆ ಬೆದರಿಕೆ ಎಲ್ಲ ಇದೆ. ನಿಮಗೆ ಎಷ್ಟು ಜನ ಮಕ್ಕಳು ಕೇಳ್ತೀರ? ಯಾರು ಕೇಳುತ್ತೆ ಅಲ್ಲೆಲ್ಲ ಒಬ್ಬ. ನನಗಿಬ್ಬರು ಸ್ವಾಮಿ. ಏನು ಮಾಡ್ಕೊಂಡಿದ್ದಾರೆ ಈ ಕಾರ್ಪೊರೇಷನ್ದು? ಏನೋ ಏನಮ್ಮ ಅದ್ರ ಹೆಸರು? ಎಮ್ ಎಮ್ ಟ್ರೇಡ್ ಅಂತ ಹೇಳ್ಬಿಟ್ಟು ಏನೋ ಒಂದು ಚಿಕ್ಕದಾಗ ಒಂದು ಕಂಪ್ನಿ ಇಟ್ಕೊಂಡಿದ್ದಾರೆ ಸರ್. ಬೆದರಿಕೆಗಳು ಬರುತ್ತೆ ಬರುತ್ತೆ ನೀವು ನೀವು ಹೇಳೋ ಪ್ರಕಾರ. ಹೌದು. ಪೊಲೀಸ್ ಸ್ಟೇಷನಲ್ಲಿ ನನ್ನ ನನ್ನ ಮಕ್ಕಳ ಹತ್ರ ಇಬ್ಬರ ಹತ್ರನು ಸೈನ್ ತಗೊಂಡು ಏನಂತ, ಆ ಜಮೀನುಗಳ ಕಡೆ ತಲೆ ಹಾಕಿದ್ರೆ ನಿಮ್ಗೆ ರೇಪ್ ಕೇಸ್ ಆಗ್ತೀರಿ ಅಂತ ರಾಮಮೂರ್ತಿ ಸ್ಟೇಷನಲ್ಲಿ ಬೆದರಿಕೆ ಹಾಕಿದ್ದಾರೆ. ರೇಪ್ ಕೇಸ್ ಆಗ್ತೀವಿ ಅಂತ? ಹೌದು. ಅವಾಗ ಮಕ್ಕಳಿಗೆ ಮದುವೆ ಇಲ್ಲ. ಹೆಂಗೆ ಜಮೀನೊಳಗೆ ಹೋಗೋದು? ಇಷ್ಟು ಆಸ್ತಿ ಇಷ್ಟೆಲ್ಲ ಇದು ಇಟ್ಕೊಂಡು ಒಂದು ರೇಪ್ ಕೇಸ್ ಹಾಕೊಂಡು ಇವ್ರು ಜೈಲಿಗೆ ಹೋದ್ರೆ ನಾವು ಮಾನ ಮರ್ಯಾದೆ ನಮ್ಗೆ ಹೆಂಗಿರುತ್ತೆ ಹೇಳಿ, ನೀವೇ ಹೇಳಿ. ನ್ಯಾಯ ಬರಲಿ ಬೈತಿ ಬಸವ. ನೀನು ನ್ಯಾಯ ಕೇಳ್ಕೊಂಡು ಯಾರ್ಯಾರಿಗೆ ಅರ್ಜಿ ಕೊಟ್ಟಿದ್ದೀರಿ ಇದುವರೆಗೂ? ನಾವು ಏನೋ ಹೆಸರುಗಳೆಲ್ಲ ಹೇಳಕ್ಕೆ ಬರಲ್ಲ ಸ್ವಾಮಿ. ಸಿ ಬಿ ಐಗೆ, ಇಡಿಗೆ, ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, ದೊಡ್ಡವ್ರ ಕಮಿಷನರ್ಗೆಲ್ಲ ಕೊಟ್ಟಿದ್ದೀವಿ. ಅಂದ್ರೆ ನೀವು ಹತ್ತು ಹನ್ನೊಂದು ವರ್ಷದಿಂದ ಬರೀ ಇದೇ ಕೆಲಸ ಆಗಿದೆ ನಿಮಗೆ? ಇಲ್ಲ, ಹದಿನೆಂಟು ವರ್ಷದಿಂದ ನಂದು ನಂದು ಒಬ್ಬಂದು ನಮ್ಮ ತಂದೆ ಏನೋ ಸತ್ಯ ಹೇಳಿದ್ರು, ಅದ್ರ ಪ್ರಕಾರವಾಗಿ ಅವ್ರ ಸಮಾಧಿ ಕೂಡ ಬೇರೆ ಮಾಡಿದ್ದೀರಿ. ಅದ್ರ ಪ್ರಕಾರವಾಗಿ ನಾವು ಹೋರಾಟನೂ ಮಾಡ್ಕೊಂಬರ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.